ಇವತ್ತು ಮಿಕ್ಸ್ಡ್ ತರಕಾರಿ ಹಾಕಿ ಬೀನ್ಸು ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡೋಣ. ಅದಕ್ಕೆ ಬೇಳೆ ತೊಳೆದು ಅರ್ಧ ಗಂಟೆ ನೆನೆಸಿ ಬೇಳೆಯನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಬೇಳೆ ಬೇಯೋದಕ್ಕೆ ಸ್ವಲ್ಪ ನೀರು, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನು ರಿಫೈಂಡ್ ಆಯಿಲು, ಒಂದು ಕಾಲು ಸ್ಪೂನು ಅರಿಶಿನ. ಕುಕ್ಕರ್ ಮುಚ್ಚಿಬಿಟ್ಟು ಈಗ ಮೂರ್ನಾಲ್ಕು ಸೀಟಿ ತೊಗೊಂಡು ಕುಕ್ಕರ್ ಬೇಳೆ ಬೇಯಿಸ್ಕೊಳ್ಳೋಣ. ನೋಡಿ, ಬೇಳೆ ಬೆಂದೋಗಿದೆ. ಇದರಲ್ಲಿ ದಂಟಿನ ಸೊಪ್ಪುದು ದಂಟು ಒಂಚೂರು, ಬೀನ್ಸು, ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಟಮ್ಯಾಟೊ ಒಂದೆರಡು ಮೂರು ಟಮ್ಯಾಟೊ ಮಿಕ್ಸಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಕುಕ್ಕುಮ್ ಇಲ್ಲಾಂದರೆ ಹುಣಸೆ ಹಣ್ಣು ಹಾಕೋಬೋದು. ಒಂಚೂರು ತೆಂಗಿನಕಾಯಿ ಹಾಕ್ತಿದ್ದೀನಿ. ತೆಂಗಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಾಂಬಾರು ಪೌಡರ್ ಹಾಕ್ತಾ ಇದ್ದೀನಿ. ಸಾಂಬಾರು ಪೌಡರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರೇ ಚೂರು ಬೆಲ್ಲ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಇಟ್ಟಿದ್ದೀನಿ. ಸಾಸಿವೆ, ಹಿಂಗು, ಜೀರಿಗೆ, ಕರಿಬೇವಿನ ಸೊಪ್ಪು, ಇದನ್ನು ಸಾಂಬಾರಲ್ಲಿ ಹಾಕ್ತಾ ಇದ್ದೀನಿ. ಇದು ಎರಡು ವಿಷಲು ತಗೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಲ್ ನಾವು ನೋಡಿ, ಸಾಂಬಾರು ರೆಡಿ ಆಗಿಬಿಟ್ಟಿದೆ. ನಾನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ನೆಕ್ಸ್ಟು ತರಕಾರಿ ಸಾಂಬಾರು ರೆಡಿ.